ನಮಸ್ಕಾರ ವೀಕ್ಷಕರೇ, ನಾವೆಲ್ಲರೂ ಒಂದಲ್ಲ ಒಂದ್ಸತಿ ಜೀವನದಲ್ಲಿ ವಿಪರೀತ ಕೋಪ ಬಂದು ಕೈಯಲ್ಲಿ ಸಿಕ್ಕಿರೋದನ್ನೆಲ್ಲ ಎತ್ತಿ ಬಿಸಾಕೋದು, ಕೋಪ ಬಂದಾಗ ಮೊಬೈಲ್ ಬಿಸಾಕೋದು, ಟಿವಿ ಹೊಡೆದಾಕಿರೋದು, ಅಥವಾ ಇನ್ನೊಂದೇನೋ ಉದ್ವೇಗದಲ್ಲಿ ತಿನ್ನೋ ತಟ್ಟೆಯನ್ನೇ ಎತ್ತು ಬಿಸಾಡಿರೋದು, ಅಥವಾ ಕೋಪದಲ್ಲಿ ಹೊಡೆದಾಕ್ಬಿಟ್ಟಿರೋದು, ಕೆಟ್ಟ ಮಾತು ಬೈದಿರೋದು, ಅಥವಾ ಇನ್ನೊಂದೇನೋ ಉದ್ವೇಗದಲ್ಲಿ ಆ ಒಂದು ಕೋಪದಲ್ಲಿ ರೋಷದಲ್ಲಿ ಏನೋ ಹೀನಾಯವಾದ ಒಂದು ಆಕ್ಟನ್ನು ಮಾಡಿ ಆಮೇಲೆ ಮುಜುಗರಕ್ಕೆ ಒಳಗಾಗಿರುವಂತಹ ಸಂದರ್ಭಗಳನ್ನು ಎದುರಿಸಿನೇ ಎದುರಿಸಿರ್ತೀವಿ. ಒಂದಲ್ಲ ಒಂದು ರೀತಿಯಲ್ಲಿ ಅಯ್ಯಯ್ಯೋ ನಾನು ಯಾಕೆ ಹಿಂಗೆ ಮಾಡಿಬಿಟ್ಟೆ, ಛೇ ಅವಮಾನ ಆಯ್ತಲ್ಲ ಅಂತ ಕೆಲವು ಸರಿ ಅನಿಸಿದ್ರೆ ಎಷ್ಟೋ ಸಾರಿ ಅದು ತಪ್ಪು ಅಂತ ಮನದಟ್ಟೆ ಆಗಲ್ಲ. ಒಟ್ಟಲ್ಲಿ ನಾವೋ ಅಥವಾ ನಮ್ಮ ಸುತ್ತಮುತ್ತ ಇರೋರೋ ಈ ರೀತಿ ರೋಷದಲ್ಲಿ, ಕೋಪದಲ್ಲಿ, ವಿಪರೀತ ಉದ್ವೇಗದಲ್ಲಿ, ವಿಪರೀತ ವಿಚಿತ್ರವಾಗಿ, ಇನ್ಫ್ಯಾಕ್ಟ್ ಹುಚ್ಚರ ರೀತಿ ಆಡಿರೋದನ್ನು ಗಮನಿಸಿರ್ತೀವಿ. ಇವತ್ತು ಈ ಸಂಚಿಕೆ ನನ್ನ ಪ್ರಕಾರ ನಮ್ ಎಲ್ಲರಿಗೂ ಒಂದಲ್ಲ ಒಂದ್ ರೀತಿಲಿ ಅತ್ಯಂತ ಸೂಕ್ತ ಮತ್ತು ಅಪ್ರೋಪ್ರಿಯೇಟ್. ಯಾಕಂದ್ರೆ ನನ್ನ ಪ್ರಕಾರ ಕೋಪದಲ್ಲಿ, ಕೋಪಕ್ಕೆ ತುತ್ತಾಗಿ ಅಯ್ಯೋ ಈ ತರ ಆಡದ್ವಲ್ಲ ಅಂತ ಮುಜುಗರ ಆಗೋದು, ಅಥವಾ ಇನ್ನೊಬ್ರು ಇದ್ಯಾಕೆ ಹೀಗೆ ಆಡ್ತಾ ಇದೀಯಾ ಅಂತ ಹೇಳೋ ತರ ಆ ನಿಟ್ಟಿನಲ್ಲೋ ನಾವು ಒಂದು ತುಚ್ಛವಾಗಿ ಅಥವಾ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿರುವಂತಹ ಅನುಭವಗಳು ತುಂಬಾನೇ ಕಾಮನ್ ಆದದ್ದು. ಸೊ ಇವತ್ತು ಸಣ್ಣ ಎಕ್ಸ್ಪ್ಲನೇಷನ್ ಮತ್ತು ಡೆಮಾನ್ಸ್ಟ್ರೇಷನ್ ಕೊಡ್ತಾ ಈ ಥರದೊಂದು ಬಿಹೇವಿಯರ್ನ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಬಹುದು ಮತ್ತು ಇದು ಯಾಕೆಲ್ಲ ಆಗತ್ತೆ ಅನ್ನೋದನ್ನು ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಈ ಪ್ರಶಾಂತವಾದ ವಾತಾವರಣದಲ್ಲಿ ಈ ವಿಚಾರವನ್ನು ಹಂಚ್ಕೊಳ್ತಾ ಇರೋದೇ ತುಂಬ ಖುಷಿಯಾದ ವಿಷಯ. ಸೊ ಈ ಬರುವ ಐ ಥಿಂಕ್ ಒಂದು 10-15 minutes ಈ ಒಂದು ಮಾಹಿತಿ ನಿಮ್ಮನ್ನು ನೀವೇ ನೋಡ್ಕೊಳ್ಳುವ ರೀತಿನೇ ಬದಲಾಗಬಹುದೇನೋ ಅಂತ ನನಗನ್ಸುತ್ತೆ. ಯಾಕಂದರೆ ಅಯ್ಯೋ ಈ ಥರನೂ ಇದೆಯಾ ನಮ್ಮ ಬಗ್ಗೆ ಅಂತ ನಮಗೆ ಆಶ್ಚರ್ಯ ಮೂಡಿಸುವಂತಹ ಮಾಹಿತಿ ಇದು. ವೆಲ್, ನಾನು ಆಗಲೇ ಹೇಳಿದೆ, ನಾವು ಕೈಯಲ್ಲಿರೋದನ್ನ ಏನೋ ಬಿಸಾಕೋದು ಅಥವಾ ವಿಪರೀತ ವಿಚಿತ್ರವಾಗಿ ಆಡೋದು, ಆಪ್ತರಿಗೆ ಕೆಟ್ಟದಾಗಿ ಬೈದ್ಬಿಡೋದು ಅಥವಾ ಹೊಡೆದಾಕ್ಬಿಡೋದು ಅಥವಾ ವಸ್ತು ಹೊಡೆದಾಕಿ ಆಮೇಲೆ ರಿಕ್ರೂಟ್ ಮಾಡೋದು ಆಗುತ್ತೆ ಅಂತ. ಇದರಲ್ಲಿ ಸುಮಾರು ಕ್ಯಾಟಗರಿ ಇದೆ, ಇದರಲ್ಲೂ ಸ್ಟೇಜಸ್ ಇದೆಯಾ, ಕ್ಯಾಟಗರೀಸ್ ಇದೆಯಾ ಅಂತ ನಿಮ್ಗೆ ಆಶ್ಚರ್ಯ ಆಗಬಹುದು. ಖಂಡಿತವಾಗಿಯೂ ಇದೆ. ಒಂದೇ ಹಂತದಲ್ಲಿ ಎಷ್ಟೋ ವರ್ಷದ ಹಿಂದೆ ಮಾಡಿದ ಯಾವುದೋ ಒಂದು ಸಂಗತಿ ನೆನಪಾಗತ್ತೆ, ಅಂದರೆ ಆ ಸಂಗತಿಯಾಗಿ ಎಷ್ಟೋ ವರ್ಷಗಳು ಆಗೋವರೆಗೂ ಮನದಟ್ಟೆ ಆಗಿರಲ್ಲ, ಅಯ್ಯೋ ನಾನು ಆ ಥರ ಆಡಿಬಿಟ್ಟೆ, ಕೋಪದಲ್ಲಿ ಹೀಗೆ ಇವ್ರನ್ನ ಬೈದ್ಬಿಟ್ಟೆ, ಇವ್ರನ್ನ ಮನೆ ಬಿಟ್ಟು ಓಡಿಸ್ಬಿಟ್ಟೆ, ಅಥವಾ ಹಾಗೆ ಮಾಡಿಬಿಟ್ಟೆ, ಹೀಗೆ ಮಾಡಿಬಿಟ್ಟೆ, ಆ ಥರ ವಿಚಿತ್ರವಾದ ಸಂಗತಿಯನ್ನು ಎಷ್ಟೋ ವರ್ಷ ಆದಮೇಲೆ ರಿಯಲೈಸೇಷನ್ ಬರುತ್ತೆ. ಎರಡನೇ ಹಂತದಲ್ಲಿ ಒಂದೋ ಎರಡೋ ತಿಂಗಳು ಆದಮೇಲೆ ರಿಯಲೈಸೇಷನ್ ಬರುತ್ತೆ, ಓ ನಾನು ಒಂದು ತಿಂಗಳು ಯಾಕೆ ಹಂಗೆ ರಿಯಾಕ್ಟ್ ಮಾಡಿದೆ, ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟೆಲ್ಲ ನಾನು ಮಾಡೋ ಅವಶ್ಯಕತೆ ಇತ್ತ, ಆ ಥರ ಕೋಪದಲ್ಲಿ ಆ ಸಣ್ಣ ಮಗುಗೆ ಬೈಯೋದು ಹೊಡೆಯೋದು ಅಥವಾ ನಮ್ಮ ಆಪ್ತರಿಗೆ ಆ ಥರ ಎಲ್ಲ ಬೈಯೋದು ಬೇಕಾಗಿತ್ತ ನನಗೆ ಅಂತ ಅನಿಸುತ್ತೆ. ಅಂದರೆ ನೋಡಿ, ಹಂತವಾಗಿ ಹೇಗೆ ನಾವು ಎವಾಲ್ವ್ ಆಗ್ತಾ ಹೋಗ್ತೀವಿ, ಎಷ್ಟೋ ವರ್ಷಗಳು ಎಷ್ಟೋ ಜನಕ್ಕೆ ಗೊತ್ತಾಗದೇ ಇರುವಂತಹ ಸಂಗತಿ ಕೆಲವು ತಿಂಗಳುಗಳಲ್ಲಿ ನಾವು ಮೆಚ್ಯೂರ್ ಆಗಿ ಓ ಈ ಥರ ಮಾಡಿದೆ ನಾನು 1-2 ತಿಂಗಳಿಂದ ಅಂತ ಅರ್ಥ ಆಗಕ್ಕೆ ಶುರುವಾಗುತ್ತೆ. ಇನ್ನು ಮೂರನೇ ಹಂತದಲ್ಲಿ ಒಂದು ವಾರದಲ್ಲೇ ಹೋದ ವಾರ ನಾನು ಹಂಗೆ ಮಾಡಬಾರ್ದಾಗಿತ್ತು, ಅಯ್ಯೋ ನಾನು ಯಾಕೆ ಹೀಗೆ ವಿಚಿತ್ರವಾಗಿ ಆಡಿಬಿಟ್ಟೆ, ಕೋಪದಲ್ಲಿ ನಾನೇನು ಒಂಥರ ರಾಕ್ಷಸನ ಥರ ಆಡೋಕ್ಕೆ ಶುರು ಮಾಡಿಬಿಡ್ತೀನಲ್ಲ ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಇನ್ನು ನೆಕ್ಸ್ಟ್ ಹಂತದಲ್ಲಿ ಕೆಲವೇ ಗಂಟೆಗಳಲ್ಲಿ ರಿಯಲೈಸೇಷನ್ ಆಗುತ್ತೆ, ಓ ನಾನು ಯಾಕೆ ಹಿಂಗೆ ಮಾಡಿದೆ 2 hours back ಓಕೆ ಹೋಗಿ ಸಾರಿ ಕೇಳೋಣ, ಅಟ್ಲೀಸ್ಟ್ ಅವ್ರಿಗೆ ಒಂದು ಸಮಾಧಾನ ಮಾಡೋಣ, ಅದನ್ನು ಹೇಗಾದರೂ ಸರಿಪಡಿಸ್ಕೊಳ್ಳೋಣ ಅನ್ನೋ ರಿಯಲೈಸೇಷನ್ ಬರುತ್ತೆ. ಇನ್ನು ನೆಕ್ಸ್ಟ್ ಹಂತ ಕೂಡ ತುಂಬ ಸುಂದರ, ಇದು ತುಂಬ ವರ್ಷ ಪ್ರಯತ್ನಪಟ್ಟು ಆಧ್ಯಾತ್ಮಿಕವಾಗಿ ಉನ್ನತ ಸ್ಥಾನಕ್ಕೆ ಹೋಗಿ ವಿಮರ್ಶೆಯನ್ನು ಮಾಡ್ತಾ, ಇನ್ಫ್ಯಾಕ್ಟ್ ನೀವೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತಾದರೆ ನೀವು ಆಲ್ರೆಡಿ ಒಂದು ರೀತಿಯಲ್ಲಿ ಈ ಹಂತಕ್ಕೆ ಬಂದಿದ್ದೀರಾ ಅಂತ ಅರ್ಥ. ಅಂದರೆ ನನ್ನಲ್ಲಿ ಏನೋ ನ್ಯೂನತೆ ಇರಬಹುದು, ನನ್ನಲ್ಲಿ ತಪ್ಪಿರಬಹುದು, ನಾನು ನನ್ನ ತಿದ್ದುಪಡಿ ಮಾಡ್ಕೋಬೇಕು ಅಂತ. ಯಾಕಂದರೆ ಮೊದಲು ಇಷ್ಟು ಹಂತಗಳನ್ನು ನಾನು ಏನು ಹೇಳಿದೆ, ಆ ಹಂತದಲ್ಲಿರೋರೆಲ್ಲ ಬೇರೆಯವರಿಂದ ಆಯಿತು, ಬೇರೆ ವ್ಯಕ್ತಿತ್ವಗಳಿಂದ ಆಯಿತು, ಬೇರೆ ಸಂದರ್ಭದಿಂದ ಆಯಿತು, ಅವ್ರು ಹಾಗೆ ಮಾಡಿದ್ರು ಅದಕ್ಕೆ ಹೀಗೆ ಮಾಡಿದೆ, ಅಂದರೆ ವ್ಯಕ್ತಿ ಅಥವಾ ಸಂದರ್ಭಕ್ಕೆ ಬ್ಲೇಮ್ ಮಾಡ್ತಾರೆ, ನಾನು ಹೀಗೆ ರಿಯಾಕ್ಟ್ ಮಾಡಿದ್ದು ಅವರಿಂದ ಇದರಿಂದ ನನ್ನಲ್ಲೇನು ಸಮಸ್ಯೆ ಇಲ್ಲ ಅಂತ. ಆದರೆ ಒಂದು ಹಂತವನ್ನು ಮೀರಿ ನಮ್ಮ ಬಗ್ಗೆ ನಾವೇ ಇಂಟ್ರೋಸ್ಪೆಕ್ಷನ್ ಮಾಡಿಕೊಂಡಾಗ ಅಥವಾ ನನ್ನಲ್ಲಿರೋ ನ್ಯೂನತೆ ನಾನು ಗೆಲ್ಲಬೇಕು ಅಂತ ಸ್ವಯಂ ವಿಮರ್ಶೆ ಮಾಡಿದಾಗ ಮಾತ್ರ ಈ ಹಂತ ಬರುತ್ತೆ. ಸೊ ಆಗ ಈ ಥರದ ವೀಡಿಯೋಗಳನ್ನ ನೋಡೋದಾಗಲಿ ಅಥವಾ ಪುಸ್ತಕಗಳನ್ನ ಓದೋದಾಗಲಿ ಅಥವಾ ಸಹಾಯ ಆಗಲಿ ತಗೊಳ್ಳೋಕೆ ಶುರು ಮಾಡ್ತೀವಿ. ಸೊ ಈ ಹಂತ ಸುಂದರವಾದ ಹಂತ, ಇದರಲ್ಲಿ ಕೆಲವೇ ಗಂಟೆಗಳಲ್ಲಿ ಆ ಒಂದು ಅರಿವು ಬಂದು ಅವ್ರಿಗೆ ಹೋಗಿ ಮತ್ತೆ ಸಾರಿ ಕೇಳಬೇಕು ಅಂತನೋ ಅಥವಾ ಅದನ್ನು ಹೇಗೆ ದಿತ್ತುಬಡಿ ಮಾಡ್ಕೋಬೋದು ಅಂತನೋ, ಛೇ ನಾನು ಈಗ ಮಾಡಬಾರ್ದಾಗಿತ್ತು ಅನ್ನೋ ಗಮನವನ್ನು ವಹಿಸೋಕ್ಕೆ ಶುರು ಮಾಡ್ತೀವಿ. ಇನ್ನು ನೆಕ್ಸ್ಟ್ ಹಂತ ಅತ್ಯಂತ ಸುಂದರವಾದದ್ದು, ಇದು ಕೂಡ ತುಂಬ ಕಠಿಣ ಆ ಸ್ಟೇಜ್ಗೆ ಹೋಗೋಕ್ಕೆ. ಇದು ಆ ಹಂತದಲ್ಲಿ ನಾವು ಹಾಗೆ ರಿಯಾಕ್ಟ್ ಮಾಡ್ತಾ ಇರ್ತೀವಿ, ನಮ್ಗೆ ಗೊತ್ತಾಗ್ತಾ ಇರುತ್ತೆ, ಓ ನೋಡು ನಂಗೆ ಕೋಪ ಬರ್ತಾ ಇದೆ, ನಾನೀಗ ಕಂಟ್ರೋಲ್ ಕಳ್ಕೊಳ್ತಾ ಇದ್ದೀನಿ, ನಾನು ಇವಾಗ ಇದನ್ನು ಎತ್ತು ಬಿಸಾಕ್ತಾ ಇದ್ದೀನಿ, ಈಗ ನನಗೆ ಬರೋ ಕೋಪಕ್ಕೆ ಹೋಗಿ ಅವ್ರನ್ನ ಹೊಡೆದಾಕ್ಬಿಡ್ತೀನಿ, ಬೈದಾಕ್ಬಿಡ್ತೀನಿ, ಅಥವಾ ನನಗೆ ನಾನೇ ತಲೆಗೆ ಗೋಡೆ ಚಚ್ಕೋತೀನಿ, ಹೊಡ್ಕೋತೀನಿ, ಬ್ಲೇಡ್ ತೊಗೊಂಡು ಏನೋ ಮಾಡ್ಕೊಂಬಿಡ್ತೀನಿ, ಚಾಕು ತೊಗೊಂಡು ನನ್ನ ರಕ್ತ ಬರೋ ಥರ ಇದು ಮಾಡ್ತೀನಿ ಅಂತೆಲ್ಲ ಆ ಹಂತಕ್ಕೆ ಹೋಗುತ್ತೆ ಮನಸ್ಸು, ಗಮನ ಬರ್ತಾ ಇರುತ್ತೆ. ಆದರೆ ಈ ಹಂತದಲ್ಲೂ ಕಂಟ್ರೋಲ್ ಸಿಗೋದಿಲ್ಲ, ಹಾಗೆ ಮಾಡೇ ಬಿಡ್ತೀವಿ. ಆ ಹಂತದಲ್ಲಿ ಗಮನ ಇರುತ್ತೆ, ಬಟ್ ಯು ರಿಯಾಕ್ಟ್ ಲೈಕ್ ದ್ಯಾಟ್. ಇನ್ನು
ನೆಕ್ಸ್ಟ್ ಫೈನಲ್ ಹಂತ, ಆ ಹಂತಕ್ಕೆ ನಾವು ನೀವೆಲ್ಲ ಹೋಗಬೇಕು ಅಂತಲೇ ಈ ವಿಡಿಯೋನ ಸ್ಪೆಸಿಫಿಕ್ ಆಗಿ ಮಾಡ್ತಾ ಇದ್ದೀನಿ. ಈ ಒಂದು ಹೀಲ್ ಆಗಿರುವ ಅಥವಾ ಚಿಕಿತ್ಸೆಯನ್ನು ಪಡೆದಿರುವ ಸಮಾಧಾನಕರ ಹಂತ ಏನಪ್ಪ ಅಂದರೆ ಅದನ್ನು ಪಡೆಯೋದು ತುಂಬ ಕಷ್ಟ, ಅದ್ರ ಬಗ್ಗೆ ನೀವು ವರ್ಕ್ ಮಾಡಬೇಕಾಗತ್ತೆ. ಅದು ಹೇಗೆ ಯಾವ ಥರ ಸಾಧ್ಯ ಆಗುತ್ತೆ, ಅದಕ್ಕೆ ಯಾವ ಥರ ಎಲ್ಲ ಮಾಧ್ಯಮಗಳು ಇದೆ ಅನ್ನೋದನ್ನು ನಾನು ಹೇಳ್ತೀನಿ ಈ ವಿಡಿಯೋ ಹಂತದಲ್ಲಿ. ಸೊ ಕೊನೆ ಹಂತ ಏನಪ್ಪ ಅಂದರೆ ನನಗೆ ಗಮನ ಬರ್ತಾ ಇದೆ. ಇದಕ್ಕಿಂತ ಹಿಂದೆ ಸ್ಟೇಜಲ್ಲಿ ನಾವು ನೀವೆಲ್ಲ ಹೇಳಿರ್ತೀರ ಈ ಡೈಲಾಗ್ಗಳನ್ನು, ನಿಮ್ಗೆ ಗೊತ್ತಿರುತ್ತೆ. ಅಥವಾ ನಾವು ಉದ್ವೇಗ ಆದಾಗ ಒಂದಲ್ಲ ಒಂದ್ಸತಿ ಬೇಡ ಬೇಡ ನೋಡು ನಂಗೆ ಕೋಪ ಬರ್ತಾ ಇದೆ, ಬೇಡ ಬೇಡ ನೋಡು ಹೇಳ್ತಾ ಇದ್ದೀನಿ ಅಂತ ವಾರ್ ಮಾಡಿ, ಅಂದರೆ ಬೇಡ ಬೇಡ ನಾನು ಆ ಸ್ಟೇಜ್ಗೆ ಹೊರಟೋಗ್ತೀನಿ ಈಗ ನಾನು ಕಂಟ್ರೋಲ್ ಕಳ್ಕೊಳ್ತೀನಿ ಅಂತ ಮನಸ್ಸು ಗಮನ ವಹಿಸಿರೋ ಸ್ಟೇಜಸ್ಸನ್ನು ಅನುಭವಿಸಿರ್ತೀವಿ. ಇನ್ಫ್ಯಾಕ್ಟ್ ಇದೆಷ್ಟು ಪೆಥೆಟಿಕ್ ಸಿಚುವೇಶನ್ ಅಂದರೆ ಆ ಹಂತ ಮೊದಲು ಬೇರೆಯವ್ರು ಬೇಜಾರು ಮಾಡಿದ್ರು ಅಂತ ಹಾಗೆ ಹುಚ್ಚುಚ್ಚಂಗೆ ಆಡೋದು, ಆಮೇಲೆ ಹುಚ್ಚುಚ್ಚಂಗೆ ಆಡಿಬಿಟ್ಟು ಅಯ್ಯಯ್ಯೋ ನಾನು ಯಾಕೆ ಹಿಂಗೆ ಆಡಿದೆ, ನಾನು ಹಿಂಗೆ ಮಾಡಿಬಿಟ್ಟಲ್ಲ, ನಾನು ಅವ್ರನ್ನ ಬೈದ್ಬಿಟ್ಟಲ್ಲ, ನಾನು ಈ ಥರ ರೇಗ್ಬಿಟ್ಟಲ್ಲ, ನಾನು ವಸ್ತು ಹೊಡೆದಾಕ್ಬಿಟ್ಟಲ್ಲ ಅಂತ ನಮ್ಮ ಬಗ್ಗೆ ನಾವು ಬೇಜಾರು ಮಾಡ್ಕೊಳ್ಳೋದು, ವಿಚಿತ್ರವಾದ ಹಂತಗಳಿದು. ಎನಿವೆ, ಸೊ ಫೈನಲ್ ಸ್ಟೇಜ್ ನಾವು ಎಲ್ಲಿ ಹೋಗಿ ತಲುಪಬೇಕು ಅಂದರೆ ಗಮನ ಬರುತ್ತೆ, ಓ ಈ ವ್ಯಕ್ತಿ ಹೀಗೆ ಆಡ್ತಾ ಇರೋದ್ರಿಂದ ನನಗೆ ಬರ್ತಿದೆ ಕೋಪ, ಆದರೆ ನಾನು ಇದಕ್ಕೆ ರಿಯಾಕ್ಟ್ ಮಾಡಲ್ಲ, ನಾನು ನನ್ನ ಒಳಗಡೆಯಿಂದ ನಿಯಂತ್ರಣ ತಗೊಳ್ತೀನಿ ಅಂತ ಹೇಳಿ ತೊಗೊಳ್ಕ ಆಗದೇ ಇರುವಂಥ ಸಂದರ್ಭ ಅದ್ರ ಹಿಂದೆ ಅದು, ಬಟ್ ಅಲ್ಲಿ ಗಮನ ಬಂದಿರುತ್ತೆ, ಅದು ಚಿಕಿತ್ಸೆಗೆ ಇನ್ನೇನು ಹತ್ತಿರವಾದ ಹಂತ, ಬಟ್ ಒಂದು ನಿಯಂತ್ರಣ ತೊಗೊಂಡ್ಬಿಡೋದು. ಆ ಹಂತಕ್ಕೆ ಹೇಗೆ ಹೋಗೋದು ಮತ್ತು ಇದು ಹೇಗೆ ಸಾಧ್ಯ, ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಸಣ್ಣ ಡೆಮಾನ್ಸ್ಟ್ರೇಷನ್ ಕೊಡ್ತೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ತುಂಬ ಮುಖ್ಯವಾದಂತಹ ಎಕ್ಸ್ಪ್ಲನೇಷನ್ ಇದು. ಇಲ್ಲಿ ನಮ್ಮಲ್ಲೇ ಎರಡು ಥರದ ದೇಹ ಇರುತ್ತೆ. ಏನು ಮೇಡಮ್ ಎರಡು ಥರ ದೇಹ ಇರುತ್ತಾ ನಮ್ಮಲ್ಲಿ ಅಂತ ನಿಮ್ಗೆ ಅನ್ನಿಸ್ಬೋದು, ಖಂಡಿತವಾಗಿಯೂ ಹೌದು. ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಈ ಥರದೊಂದು ಗುಣ ನಿಮ್ಮಲ್ಲೂ ಇದ್ರೆ ಐ ಆಮ್ ಶ್ಯೂರ್ ನಮ್ಮ ಎಲ್ಲರಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಇದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಈಸಿಯಾಗಿ ಅದನ್ನು ಗೆಟ್ ಓವರ್ ಮಾಡ್ಬೋದು. ಅಂದರೆ ಆಧ್ಯಾತ್ಮಿಕವಾಗಿ ಎಷ್ಟೋ ಮಂತ್ರ ಪಠನ ಮಾಡ್ತೀವಿ, ಪೂಜೆ ಪುನಸ್ಕಾರ ಮಾಡ್ತೀವಿ, ಪುಣ್ಯಕ್ಷೇತ್ರಗಳಿಗೆ ಹೋಗ್ತೀವಿ, ನಾನು ಆ ಪುಸ್ತಕ ಓದ್ದೆ, ಇದು ಮಾಡಿದೆ, ನಾನು ಆ ಕೋರ್ಸ್ ಮಾಡಿದೆ ಅಂತೆಲ್ಲ ಜಂಬ ಕೊಚ್ಕೊಳ್ತೀವಿ. ಆದರೆ ಸಣ್ಣದಾದ ಒಂದು ರಿಯಾಕ್ಷನ್ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗದೇ ಇರೋದು ನ್ಯೂನ್ಯತೆ ನಮ್ಮಲ್ಲಿ ಬಂದ್ಬಿಡುತ್ತೆ. ಸೊ ಅದನ್ನು ಸ್ವಲ್ಪ ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ನಮ್ಮಲ್ಲಿ ಎರಡು ಥರದ ದೇಹ ಇದೆ. ಒಂದು ನೋವಿನ ದೇಹ, ಇದಕ್ಕೆ ಇಂಗ್ಲೀಷಲ್ಲಿ ಪೇನ್ ಬಾಡಿ ಅಂತ ಕರೀತಾರೆ ನೋವಿನ ದೇಹ. ಇನ್ನೊಂದು ಬೆಳಕಿನ ದೇಹ ಅಂತ ಅಂದ್ಕೊಳ್ಳೋಣ, ಸಂತೋಷಕರವಾದ ದೇಹ. ಸೊ ಈ ನೋವಿನ ದೇಹ, ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಎವ್ರಿಥಿಂಗ್ ದಟ್ ಇಸ್ ಹರ್ಟ್ ಯು. ನಿಮ್ಮ ಜೀವನದಲ್ಲಿ ಯಾವುದೆಲ್ಲ ನಿಮಗೆ ನೋವು ಕೊಟ್ಟಿದೆ, ಯಾರೋ ವ್ಯಕ್ತಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ನಡ್ಕೊಂಡಿಲ್ಲ, ನಿಮಗೇನೋ ಅವಮಾನ ಆಯಿತು, ನಿಮಗೇನೋ ಬೇಜಾರಾಯಿತು, ಏನೋ ಪಡ್ಕೊಳ್ಬೇಕು ಅಂತಿದ್ರೆ ಅದು ಪಡ್ಕೊಳ್ಳೋಕ್ಕಾಗಲಿಲ್ಲ, ಯಾವುದೋ ಒಂದು ವಿಚಾರದ ಬಗ್ಗೆ ತುಂಬ ದುಃಖ ಆಯಿತು, ಡಿಪ್ರೆಷನ್ ಆಯಿತು, ಕೆಲಸ ಹೋಯಿತು, ಅವಮಾನ ಆಯಿತು, ಇತ್ಯಾದಿ ಒಟ್ಟಲ್ಲಿ ನೋವಿನ ದೇಹ ಅಂದ್ರೇ ನಿಮ್ಗೆ ಈಗಾಗಲೇ ಅರ್ಥ ಆಗಿರುತ್ತೆ, ವಿಚಿತ್ರವಾದ ನೋವುಗಳೆಲ್ಲ ಸೇರಿ ಆಗಿರುವಂತಹ ಒಂದು ಔಟ್ಕಮ್ ಈ ನೋವಿನ ದೇಹ. ಸೊ ನಾವು ಒಂದು ಸಂದರ್ಭದಲ್ಲಿ ನೋವಿನ ದೇಹ ತನ್ನದೇ ಆದ ಒಂದು ಪರ್ಸನಾಲಿಟಿಯನ್ನೇ ಡೆವಲಪ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಈ ನೋವಿನ ದೇಹ ನೋವಿಂದನೇ ತುಂಬಿಕೊಂಡು ಒಂದು ದೇಹ ನಮ್ಮಲ್ಲಿ ಒಂದು ಭಾಗ ಆಗಿರುತ್ತೆ, ಪ್ಲಸ್ ಅದು ರಿಯಾಕ್ಟ್ ಮಾಡಿದ್ರೆ ನೋವನ್ನೇ ಕೊಡುತ್ತೆ, ನೋವನ್ನೇ ಕೊನೆಗೆ ನೀವು ಅನುಭವಿಸ್ಬೇಕು ಆ ಥರ ಆಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ನೀವು ಒಂದು ಚಿಕ್ಕ ವಿಷಯನ ಓವರ್ ಪ್ರಪೋರ್ಷನೇಟಾಗಿ ಬ್ಲೋ ಮಾಡಿ, ಅದಕ್ಕೆ ತಟ್ಟೆಲ್ಲ ಬಿಸಾಕಿ, ಮನೆಯೆಲ್ಲ ಹೊಡೆದಾಕೋ ಥರ ಹೋಗಿ, ಬಾಗಿಲೆಲ್ಲ ಹೊಡೆದಾಕಿ ಏನೇನೋ ಮಾಡಿ ಫ್ಲೇರಪ್ ಆಗಿಬಿಡ್ತಿರಲ್ಲ, ಅದೇ ಆಮೇಲೆ ನಿಮಗೇನು ತುಂಬ ಹೆಮ್ಮೆ ಮೂಮೆಂಟ್ ಕೊಡುತ್ತಾ? ಇಲ್ಲ, ಸಂಬಂಧಗಳೇ ಕಟ್ಟಾಗೋಗುತ್ತೆ ಎಷ್ಟೋ ಸರಿ, ಅಥವಾ ಏನೋ ವಿಚಿತ್ರವಾದ ಆಘಾತಗಳಾಗೋಗುತ್ತೆ. ನೀವು ರಿಯಾಕ್ಟ್ ಮಾಡಿದ್ ನೋಡಿ ಇನ್ನೊಬ್ರಿಗೆ ಏನೋ ಅನಾರೋಗ್ಯ ಬರುತ್ತೆ. ಸೊ ಒಟ್ಟಿನಲ್ಲಿ ನೋವಿಂದ ರಿಯಾಕ್ಟ್ ಮಾಡಿ ನೋವನ್ನೇ ಕೊಟ್ಟು ನೋವನ್ನೇ ಅನುಭವಿಸೋ ಥರ ನಿಮಗೂ ನೋವಾಗಿ ಅವಮಾನ ಆಗೋ ಥರ, ನೀವು ವೀಕ್ ಆಗೋ ಥರ, ಫ್ರಸ್ಟ್ರೇಟ್ ಆಗೋ ಥರ ಮಾಡುತ್ತೆ. ಸೊ ಈ ಒಂದು ಸ್ಟೇಜಲ್ಲಿ, ಈ ಒಂದು ಆಗೋಯ್ತು ನಾನು ಲೂಸ್ ಮಾಡ್ಕೊಂಬಿಟ್ಟೆ, ಅಯ್ಯೋ ನಾನು ಕಂಟ್ರೋಲ್ ಆಗಲೇ ಇಲ್ಲ ಅನ್ನೋ ಥರದ್ದು ಒಂದು ಹಂತದಲ್ಲಿ ಎಷ್ಟೋ ಸರಿ ನೋಡಿರ್ತೀರ, ತುಂಬ ಪ್ರೀತಿಸ್ತೀನಿ ಅಂತ ಹೇಳ್ತಾರೆ, ಅವ್ರಿಗೆ ಹೊಡಿತಾರೆ, ಹೆಣ್ಮಕ್ಳು ಮಕ್ಳಿಗೆ ಹೊಡೆಯೋದಿರ್ಬೋದು, ಗಂಡಂದಿರು ಹೆಂಡತಿಗೆ ಹೊಡೆಯೋದಿರ್ಬಹುದು, ಅಥವಾ ನಾನಾಗಲೇ ಹೇಳಿದಾಗ ಸೆಲ್ಫ್ ಹರ್ಟ್ ಮಾಡ್ಕೊಳ್ಳೋದಿರ್ಬೋದು. ನಮ್ಮನ್ನು ನಾವು ಅಷ್ಟು ಇಷ್ಟಪಟ್ಟರು ನಾವು ಆ ಥರದ್ದೆಲ್ಲ ಮಾಡ್ಕೊಳ್ಳೋದೆಲ್ಲ ಇದರ ಮೂಲಕ ಆಗ್ತಾ ಇರುತ್ತೆ. ಇದು ವಿಚಿತ್ರವಾದ ಗುಣಗಳನ್ನು, ಅಂದರೆ ಇದು ಭಾವನಾತ್ಮಕ ಹಂತದಲ್ಲಿ ನನಗೆ ಕೋಪ ಬಂತು, ಬೇಜಾರಾಯಿತು, ಅವ್ರು ಹಂಗನ್ಬಿಟ್ರು, ದುಃಖ ಆಯಿತು, ಏ ಈ ಥರ ಮಾಡಿದ್ಯಾ ಅನ್ನೋ ರೋಷದಲ್ಲಿ ರಿಯಾಕ್ಟ್ ಮಾಡಿದ್ರು, ಇದನ್ನು ನೀವು ನಿಯಂತ್ರಣಕ್ಕೆ ತಗೊಳ್ಳಿಲ್ಲ, ಇದ್ರ ಬಗ್ಗೆ ರಿಯಲೈಸ್ ಮಾಡ್ಕೊಳ್ಳಿಲ್ಲ, ಈ ಥರದೊಂದು ಭಾಗ ನಿಮ್ಮ ಮೂಲಕ ನಿಮ್ಮನ್ನು ಕಂಟ್ರೋಲ್ ತಗೊಳ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಇದು ಮೈಂಡ್ ಲೆವೆಲ್ಗೆ ಹೋಗಿ ಅಲ್ಲಿಂದ ಕ್ರಮೇಣವಾಗಿ ನಿಮ್ಮಲ್ಲಿ ಅದು ಅಹಂ ಅಥವಾ ಈಗೋ ಆಗಿ ಕನ್ವರ್ಟ್ ಆಗೋಗುತ್ತೆ. ಅಂದರೆ ಇನಿಷಿಯಲಿ ನೀವು ಭಾವನಾತ್ಮಕವಾಗಿ ಅದಕ್ಕೆ ರಿಯಾಕ್ಟ್ ಮಾಡಿರ್ತೀರ, ಅವ್ರನ್ನ ಬೈಯೋದು, ಹೊಡಿಯೋದು ಇತ್ಯಾದಿ ಏನೋ ಹೊಡೆದಾಕೋದು, ಆಮೇಲೆ ಅದು ಅಹಮ್ಮಿನ ಸ್ಟೇಜ್ಗೆ ಅಥವಾ ಈಗೋ ಸ್ಟೇಜ್ಗೆ, ಒಂದು ರಾಕ್ಷಸ ಪ್ರವೃತ್ತಿಯ ಸ್ಟೇಜ್ಗೆ ಹೋಗುತ್ತೆ. ಇಲ್ಲಿ ಡೇಂಜರ್ ಏನಪ್ಪ ಅಂದರೆ ನನಗೆ ಆ ಗುಣ ಇದೆ, ನಾನು ಅದನ್ನು ಬದಲಾವಣೆ ಮಾಡ್ಕೊಳ್ಬೇಕು, ಇದು ನಂದೇ ತಪ್ಪು, ನಾನು ಹಾಗೆ ರಿಯಾಕ್ಟ್ ಮಾಡಬಾರ್ದಾಗಿತ್ತು ಅನ್ನೋ ಹಂತವನ್ನು ಮೀರಿ ಈ ಸ್ಟೇಜ್ಗೆ ಹೊಟ್ಟೋದಾಗ ನಾನು ಕರೆಕ್ಟೇ ಮಾಡಿದ್ದು, ಎಲ್ಲ ಸರಿಯಾಗೇ ಇದೆ, ನೀವೇ ಯಾರು ಸರಿ ಇಲ್ಲ ಅಂತ, ಅಯ್ಯೋ ಅವ್ರು ಇರೋದೇ ಹಾಗೆ, ಅವ್ರು ಬದಲಾಗಲ್ಲ ಅನ್ನೋ ಮೌಢ್ಯಕ್ಕೆ, ಅಜ್ಞಾನಕ್ಕೆ, ಅದು ಕ್ರಮೇಣವಾಗಿ ಅನಾರೋಗ್ಯಕ್ಕೆ, ಚಿತ್ರ ವಿಚಿತ್ರವಾದ ಸಮಸ್ಯೆಗೆ, ಒಟ್ಟಿನಲ್ಲಿ ಒಂದು ರಾಕ್ಷಸ ಮನೇಲಿದ್ದರೆ ಯಾವ ಥರ ಎಲ್ಲ ಸಮಸ್ಯೆ ಅವ್ರಿಗೂ ಆಗಿ ಬೇರೆಯವ್ರಿಗೂ ಆಗುತ್ತೋ ಆ ಥರದ್ದೊಂದು ಹಂತ ಕೊಟ್ಟೋಗುತ್ತೆ. ಇದಕ್ಕೆ ಈಗೋ ಅಂತ ನಾವು ಕರಿಬೋದು, ಅಹಂ ಅಂತ. ಇದನ್ನು ಸರಿಪಡಿಸೋದ್ರ ಬಗ್ಗೆ ಇನ್ನೊಂದ್ಸರಿ ಯಾವಾಗಾದರೂ ಮಾತಾಡೋಣ, ಬಟ್ ಇದು ತುಂಬ ಕಠಿಣವಾದ ಹಂತ, ರಿವೈವ್ ಆಗೋದು ಆಲ್ಮೋಸ್ಟ್ ಇಂಪಾಸಿಬಲ್.
ಅಯ್ಯ ಅವ್ರನ್ನ ಬದಲಾವಣೆ ಮಾಡೋಕ್ಕಾಗಲ್ಲ ಬಿಡೋರು, ಹಂಗೆ ಸ್ವಲ್ಪ ಹೆಂಗೆಂಗೋ ಆಡ್ತಾರೆ ಅಂತ ಹೇಳ್ತಾರಲ್ಲ ಆ ಥರ. ಸೊ ಈಗ ಸದ್ಯಕ್ಕೆ ಈ ಹಂತದಿಂದ ಬೆಳಕಿನ ಹಂತಕ್ಕೆ ಹೇಗೆ ಹೋಗೋದು ಅನ್ನೋದ್ರ ಬಗ್ಗೆ ಫೋಕಸ್ ಮಾಡೋಣ. ಸೊ ಇದು ಔಟ್ ಆಫ್ ಪ್ರೊಪೋರ್ಷನ್ ಆಗಿ ಫ್ಲೇರಪ್ ಆಗುತ್ತೆ ಅಥವಾ ನೆಗೆಟಿವ್ ಆಗಿ ಆಗುತ್ತೆ, ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ ಅಂತೆಲ್ಲ ನಾನು ಹೇಳ್ತಾ ಇದ್ದೆ. ಬಟ್ ಒಂದ್ಸತಿ ಒಬ್ಬ ಮನುಷ್ಯ ನನ್ನ ಸರಿ ಆಗ್ಬೇಕಪ್ಪ ಅಂತ ಇದನ್ನ ರೆಕಗ್ನೈಸ್ ಮಾಡೋಕ್ಕೆ ಶುರು ಮಾಡಿದ್ರೆ, ಓ ಹೌದು ನನ್ನಲ್ಲೊಂದು ನೋವಿನ ದೇಹ ಇದೆ, ಅದು ಹಿಂದೆದು ಯಾವುದೋ ಒಂದು ವಿಚಾರನ ಇಟ್ಕೊಂಡು ಎಲ್ಲ ಸೇರಿಕೊಂಡು ಅದು ನನ್ನ ಕಂಟ್ರೋಲ್ ತಪ್ಪಿ ಮೀರಿ ನಡ್ಕೊಳ್ಳೋ ಥರ, ಆಮೇಲೆ ಅವಮಾನ ಆಗೋ ಥರ, ಆಮೇಲೆ ಬೇಜಾರಾಗೋ ಥರ, ಆಮೇಲೆ ಮಾನಸಿಕ ಭಾವನಾತ್ಮಕ ಒತ್ತಡ ಆಗೋ ಥರ ನಡ್ಕೊಳ್ತಾ ಇದೆ ಅನ್ನೋ ರಿಯಲೈಸೇಷನ್ ರೆಕಗ್ನೈಸೇಷನ್ ಬಂದಾಗ ಆ ಸಂದರ್ಭ ಏನು ನಡೆಯುತ್ತೆ, ಆಗ ನೋವಿನ ದೇಹಕ್ಕಿಂತ ನಿಮ್ಮ ಬೆಳಕಿನ ದೇಹ, ಅಂದರೆ ನೀವಿದನ್ನು ಡಿಸ್ಟ್ರಾಯ್ ಮಾಡೋಕ್ಕಾಗಲ್ಲ, ನೀವಿದನ್ನು ನಾಶ ಮಾಡೋಕ್ಕಾಗಲ್ಲ, ಅಥವಾ ನೀವಿದನ್ನು ಪೂರ್ತಿ ತೆಗೆದಾಕೋಕ್ಕಾಗಲ್ಲ. ಏನು ಮಾಡ್ಬೋದು ಅಂದರೆ, ಅಫ್ಕೋರ್ಸ್ ನೀವು ಈ ರಿಯಲೈಸೇಷನ್ ಮಾಡಿಕೊಂಡ್ರೂ ಇದ್ರ ಬಗ್ಗೆ ಗಮನ ಬಂದ್ರೂ ನಿಮ್ಮಲ್ಲಿ ಎರಡೂ ದೇಹ ಆಪ್ರೇಟ್ ಆಗ್ತಾನೆ ಇರುತ್ತೆ. ಯಾಕಂದರೆ ನಿಮ್ಮದೇ ಜೀವನದಲ್ಲಿ ನಿಮ್ಗೆ ಅವಮಾನ ಆಗಿರೋದು, ದುಃಖ ಆಗಿರೋದು, ನೋವಾಗಿರೋದು, ಅಥವಾ ನಿಮ್ಮ ಸುತ್ತಮುತ್ತ ಸಂದರ್ಭ ವ್ಯಕ್ತಿಗಳು ತೊಂದರೆ ಕೊಡ್ತಾ ಇರೋದು, ಇದು ಎಕ್ಸಿಸ್ಟ್ ಆಗುತ್ತೆ. ಆದರೆ ಯಾವಾಗ ನೀವು ಇದ್ರ ಬಗ್ಗೆ ಗಮನ ವಹಿಸೋಕೆ ಶುರು ಮಾಡ್ತಿರೋ, ಈ ಥರದ ಎರಡು ಪರ್ಸನಾಲಿಟಿ ನಮ್ಮ ಎಲ್ಲರಲ್ಲೂ ಇರುತ್ತೆ ಅಂತ, ಆಗ ಬೆಳಕು ಏನು ಆ ಸಂದರ್ಭದಲ್ಲಿ ಚೆಲ್ಲುತ್ತೆ ಜ್ಞಾನದ ಮೂಲಕ, ಅದು ನೋವಿನ ದೇಹಕ್ಕಿಂತ ಮುಂದೆ ಬಂದು ಮುಂಚೆ ಬಂದು ಆ ಒಂದು ಸಂದರ್ಭವನ್ನು ನಿಯಂತ್ರಣವಾಗಿ ತಗೊಂಡು ಆ ಕ್ಷಣದಲ್ಲಿ ಆ ಒಂದು ಸ್ಪ್ಲಿಟ್ ಸೆಕೆಂಡ್ ನಾನು ಸುಮ್ಮನೆ ಆಗಿದ್ರೆ ಆಗೋಗಿರೋದು, ಸುಮ್ಮನೆ ಇದ್ದಿದ್ರೆ ಆಗ್ತಿತ್ತು, ಅಯ್ಯೋ ನಾನು ಆ ಥರ ರಿಯಾಕ್ಟ್ ಮಾಡದೇ ಇದ್ರೆ ಆಗಿತ್ತು ಅಂತ ಏನು ಹೇಳ್ತಿದ್ರಿ, ಅದು ಗೆಲ್ಲಕ್ಕೆ ಶುರುವಾಗುತ್ತೆ. ಸೊ ಅಲ್ಲಿ ರಿಯಲ್ ವಿಕ್ಟ್ರಿ ನಿಮ್ಮ ಬೆಳಕಿನ ಭಾಗಕ್ಕೆ, ನಿಮ್ಮ ಸಂತೋಷದ ಭಾಗಕ್ಕೆ ವಿಕ್ಟ್ರಿ ಸಿಗುತ್ತೆ. ಅದು ವಿಚಾರಗಳನ್ನು, ವಿಮರ್ಶೆಗಳನ್ನು, ಸಂದರ್ಭಗಳನ್ನು ನೋಡೋಕ್ಕೆ ಶುರು ಮಾಡುತ್ತೆ. ಅವ್ರು ಹಾಗೆ ಹೀಗೆ ಆಡಿದ್ರು ಅಥವಾ ಕಾರಣಗಳ ಹಲವಿದ್ರು, ನಿಮ್ಮ ಬೆಳಕಿನ ಅಂಶದಿಂದ, ಅಂದರೆ ಸಂತೋಷದಿಂದ, ತಾಳ್ಮೆಯಿಂದ, ನೆಮ್ಮದಿಯಿಂದ, ಸಮಾಧಾನ ಚಿತ್ರಾಗಿ ಓಕೆ ನೋಡೋಣ ಅಂತ ಅಟ್ಲೀಸ್ಟ್ ಆ ಒಂದು ಇದನ್ನು ಚರ್ಚೆಯನ್ನು ಪೋಸ್ಟ್ಪೋನ್ ಮಾಡೋದ್ರ ರೀತಿಯಲ್ಲಿ ಅಥವಾ ಇತ್ಯಾದಿ, ನಿಮ್ಗೆ ಗೊತ್ತೇ ಇದೆ, ನೀವೇ ಬೆಸ್ಟ್ ಹೇಳ್ಬೋದು ಅದನ್ನು. ಆ ಸಂದರ್ಭದಲ್ಲಿ ನಾನು ಯಾವ ಥರ ನಡ್ಕೊಂಡೆ, ಅದ್ರ ಬದಲು ಹೇಗೆ ನಡ್ಕೋಬೋದಾಗಿತ್ತು, ಈಗ ನಾನು ಕೋಪದಲ್ಲಿ ತಟ್ಟೆ ಬಿಸಾಕಿ ಅನ್ನ ವೇಸ್ಟ್ ಮಾಡಿದೆ, ಅದ್ರ ಬದಲು ಸುಮ್ಮನೆ ಇದ್ದು ಊಟ ಮುಗಿಸಿದ್ಮೇಲೆ ಆಮೇಲೆ ಏನದು ಅಂತ ಸ್ವಲ್ಪ ನಾನು ಅವ್ರ ಹತ್ರ ಚರ್ಚೆ ಮಾಡ್ಬೋದಾಗಿತ್ತು. ಅದ್ರ ಬದಲು ಆ ಅನ್ನವನ್ನು ಬೆಳೆದ ರೈತನಿಂದ ಹಿಡಿದು ಅದನ್ನು ಮಾಡಿಕೊಟ್ಟವರಿಂದ ಹಿಡಿದು ಆ ತಟ್ಟೆಯಿಂದ ಹಿಡಿದು ಎಲ್ಲದಕ್ಕೂ ನಾನು ಅವಮಾನ ಮಾಡಿದೆ ಅನ್ನೋದು ರಿಯಲೈಸೇಷನ್ ಬರುತ್ತೆ. ಈ ಥರ ಎಷ್ಟೋ ಸಂದರ್ಭದಲ್ಲಿ ನೀವು ಹೆಂಗೆಂಗೋ ಆಡಿರ್ತೀರಾ, ರೋಡಲ್ಲಿ ಯಾರೋ ಬಂದು ನಿಮ್ಮ ಗಾಡಿ ಸ್ಕ್ರ್ಯಾಚ್ ಮಾಡಿರೋದ್ರಿಂದ ಹಿಡ್ಕೊಂಡು ನಿಮ್ಮ ಮಗು ಬಂದು ರಾಂಗ್ ಟೈಮಲ್ಲಿ ಏನೋ ಬೇಡಿಕೆ ಇಟ್ಟಿರೋವರೆಗೂ ಅಥವಾ ಕಿರ್ಚಾಡಿ ಯಾವುದೋ ವಸ್ತು ಹೊಡೆದಾಕಿರೋವರೆಗೂ, ಅಯ್ಯೋ ಅದು ಇನ್ನೊಂದು ತೊಗೊಂಡ್ರಾಗ್ತಾ ಇತ್ತು, ಹೊಡೆದೋಯ್ತು, ನನ್ನ ಮಗುಗೆ ಅಷ್ಟು ಹೊಡೆದ್ಬಿಟ್ಟು ಗಾಯ ಮಾಡಿದ್ನಲ್ಲ ಅನ್ನೋವರೆಗೂ, ಅದ್ರ ಬದಲು ಹೇಗೆ ರಿಯಾಕ್ಟ್ ಮಾಡ್ಬೋದಾಗಿತ್ತು ನಿಮಗೆ ಗೊತ್ತಿರುತ್ತೆ, ನಾನು ಎಕ್ಸಾಂಪಲ್ ಕೊಡೋಕ್ಕಿಂತ ಚೆನ್ನಾಗಿ. ಸೊ ಯಾವಾಗ ನಾನು ಹೇಳುವ ಈ ವಿಧಾನದ ರೀತಿಯಲ್ಲಿ ನೀವು ಯೋಚನೆ ಮಾಡೋಕ್ಕೆ ಶುರು ಮಾಡ್ತಿರೋ, ಆಗ ನಿಮ್ಮ ಬೆಳಕಿನ ಅಂಶ ಗೆಲ್ತಾ ಬರುತ್ತೆ, ಅದು ಸಮಾಧಾನ ಚಿತ್ತವಾಗಿ ಅಮೋಘವಾದ ಪರಿವರ್ತನೆಯನ್ನು, ಬದಲಾವಣೆಯನ್ನು ಮಾಡ್ತಾ ಬರುತ್ತೆ. ಸೊ ಈ ಹಾಗಾದರೆ ಈ ನಿಯಂತ್ರಣ ಹೇಗೆ ತೊಗೊಳ್ಳೋದು? ಫಸ್ಟ್ ಆಫ್ ಆಲ್ ನಾನು ಆಗಲೇ ಹೇಳಿದೆ, ಎಷ್ಟೋ ಕೇಸಸಲ್ಲಿ ಆ ಸಿಚುವೇಶನ್ ಆಗಿ ಗೊತ್ತೇ ಇರಲ್ಲ ನಾನು ಆ ಥರ ತಪ್ಪು ಮಾಡಿದೆ ಅಂತ, ಎಷ್ಟೋ ವರ್ಷ ಆದಮೇಲೆ ರಿಯಲೈಸ್ ಆಗುತ್ತೆ, ಮೇಡಮ್ ಈಗ 30 ವರ್ಷ ಎಕ್ಸ್ಪೀರಿಯನ್ಸ್ ಆದಮೇಲೆ ಗೊತ್ತಾಯಿತು, ರಿಟೈರ್ಮೆಂಟ್ ಆದಮೇಲೆ ಗೊತ್ತಾಯ್ತು, ಹಂಗೆಲ್ಲ ಆಡಬಾರ್ದಾಗಿತ್ತು ಅಂತ ಹೇಳ್ತಾರೆ. ಹಾಗೆ ಹಾಗೆ ಎವಾಲ್ವ್ ಆಗ್ತಾ ಆಗ್ತಾ ಕೆಲವು ವಾರ, ಕೆಲವು ಗಂಟೆ, ಇನ್ಫ್ಯಾಕ್ಟ್ ಈಗೇನೋ ಕಾಫಿ ಮುಖದ ಮೇಲೆ ಚೆಲ್ಬಿಟ್ಟೆ, ಬಿಸಾಕ್ಬಿಟ್ಟೆ, ಜ್ಯೂಸ್ ಎತ್ತಿ ಇದು ಮಾಡಿಬಿಟ್ಟೆ ಅಂದ್ಬಿಟ್ಟು 5 ನಿಮಿಷಕ್ಕೆ ಬಂದು ವಾಪಸ್ ಅವರೇ ಬಂದು ಆ ಲೋಟ ಎತ್ತಿ ಅದನ್ನೆಲ್ಲ ಒರೆಸಿ ಹೋಗೋದು, ಅಂದರೆ ಸ್ಟೇಜಸ್ಸಲ್ಲಿ ಹಂತವಾಗಿ ಉನ್ನತ ಸ್ಥಿತಿಗೆ ಹೋಗ್ತಿರ್ತಾರೆ. ನಾನು ಯೂಶಲಿ ಈ ಜೋಕ್ ಮಾಡ್ತಿರ್ತೀನಿ, ಧ್ಯಾನ ಮಾಡ್ತಾ ಮಾಡ್ತಾ ಮನೇಲಿರೋರು, ಏನು ನೀನು ಅವಾಗಲೂ ಹಾಗೆ ಆಡ್ತಾ ಇದ್ದೆ, ಈಗಲೂ ಹಾಗೆ ಆಡ್ತಿದ್ಯಾ, ಮೊದಲು ಹಾಗೆ ಆಡ್ತಿದ್ದೆ, ಈಗಲೂ ಹಾಗೆ ಆಡ್ತಿದ್ಯಾ, ಏನು ಡಿಫ್ರೆನ್ಸ್ ಆಗಿದೆ ಅಂತ ಕೇಳ್ತಾರೆ. ಆದರೆ ಒಳಗಡೆ ಎಷ್ಟೋ ಸ್ಟೇಜಸ್ನ ನಾವು ಹಂತವಾಗಿ ಉನ್ನತ ಸ್ಥಿತಿಗೆ ಹೋಗ್ತಾ ಇರ್ತೀವಿ. ಹೇಗೆ ಅಂದರೆ ಆಗ ರಿಯಲೈಸೇಷನ್ ಬರ್ತಾನೇ ಇರಲಿಲ್ಲ, ಆಮೇಲೆ 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 ಸ್ವಯಂ ವಿಮರ್ಶೆ ಮಾಡ್ತಾ ರಿಯಲೈಸೇಷನ್ ಕ್ರಮೇಣವಾಗಿ ಬಂತು, ಆಮೇಲೆ ಇಮಿಡಿಯೇಟಾಗಿ ಬಂತು, ಆಮೇಲೆ ಬರ್ತಾ ಇದೆ ಅಂತ ಗೊತ್ತಾಯಿತು ಕಂಟ್ರೋಲ್, ಓ ನಾನು ಎಲ್ಲೋ ಒಂದು ಕಡೆ ಯಾಮಾರ್ತಾ ಇದ್ದೀನಿ ಅಂತ, ಆಮೇಲೆ ಅದನ್ನು ಕಂಟ್ರೋಲ್ ತಗೊಳ್ಳೇಬೇಕು ಅನ್ನೋ ನಿರ್ಧಾರ ಬರುತ್ತೆ. ಎಲ್ಲ ಹಂತಗಳನ್ನು ಒಬ್ಬ ವ್ಯಕ್ತಿ ಧ್ಯಾನ ಮಾಡ್ತಾ ಮಾಡ್ತಾ ಗೆಲ್ತಾ ಹೋಗ್ತಾನೆ ಅಂತ. ಬಟ್ ನೋಡೋರಿಗೆ ಯಾವಾಗಲೂ ಹಂಗೆ ಮಾಡ್ತಿದ್ದೆ, ಯಾವಾಗಲೂ ಹಿಂಗೆ, ಬಟ್ ಓವರ್ ನೈಟ್ ಚೇಂಜ್ ಆಗಿಬಿಡ್ತಾರೆ ಆ ವ್ಯಕ್ತಿ. ಯಾಕಂದರೆ ಲಾಸ್ಟ್ ಬಟ್ ಒಂದು ಸ್ಟೇಜಲ್ಲಿರೋರಿಗೆ ಕೊನೆ ಹಂತಕ್ಕೆ ಹೋಗೋಕ್ಕೆ ತುಂಬ ಸಮಯ ಬೇಕಾಗಲ್ಲ. ಯಾವತ್ತು ಬೇಕಾದರೂ ಅವರ ಮನಸ್ಸು ಓಕೆ ನಾನೀಗ ಅರಿವಿನಿಂದ ಇದನ್ನು ನಿಯಂತ್ರಣಕ್ಕೆ ತೊಗೊಂಡೇ ಬಿಡ್ತೀನಿ ಅನ್ನೋ ಸ್ಟೇಜ್ಗೆ ಅವರು ಹೋಗ್ತಾರೆ. ಅದಕ್ಕೆ ತುಂಬ ಜನಕ್ಕೆ ಇದು ಯಾವಾಗ ಹೀಗಿದ್ದೆ ಸಡನ್ನಾಗಿ ಈ ಥರ ಬದಲಾದಿಲ್ಲ, ವಾವ್ ನಿನ್ನಲ್ಲಿ ಎಷ್ಟು ದೊಡ್ಡ ಟ್ರಾನ್ಸ್ಫಾರ್ಮೇಷನ್ ಆಯಿತು, ಇದು ಹೇಗೆ ಸಾಧ್ಯ ಆಯಿತು ಅಂತೆಲ್ಲ ಕೇಳ್ತಾರೆ. ಇದೇ ಥರ ಅವರು ನಿಯಂತ್ರಣ ತೊಗೊಂಡಿರೋದ್ರಿಂದ ಅದು ಸಾಧ್ಯ ಆಗುತ್ತೆ, ಇಫ್ ಇಟ್ ಇಸ್ ರಿಯಲ್ ಟ್ರಾನ್ಸ್ಫಾರ್ಮೇಷನ್ ಅಫ್ಕೋರ್ಸ್. ಸೊ ಈ ಹಂತದಲ್ಲಿ ಹಾಗಾದರೆ ಹೇಗೆ ಈ 3 ವ್ಯಕ್ತಿತ್ವಗಳಿಂದ ನಾವು ಬೆಳಕಿನ ಅಂಶವನ್ನು ಗೆಲ್ಲಿಸೋದು, ನಮ್ಮಲ್ಲಿ ಅದು ಅಹಮಾಗಿ ಕನ್ವರ್ಟ್ ಆಗಿ ಕೊನೆಗೆ ಅದು ನಮ್ಮನ್ನು ಸಂಪೂರ್ಣ ವಿನಾಶ ಮಾಡಿಬಿಡೋ ಲೆವೆಲ್ಗೆ ಹೋಗದಿರೋ ಥರ ನಾವು ಎಸ್ಕೇಪೇಕಾಗೋದು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಇನ್ಫ್ಯಾಕ್ಟ್ ನೀವು ಯಾರಾದರೂ ಈ ಥರ ವಿಚಿತ್ರವಾಗಿ ಕೋಪದಲ್ಲಿ ಹುಚ್ಚುಚ್ಚಂಗೆ ನಡ್ಕೊಳ್ತಾ ಇದ್ದರೆ ಬೇಜಾರು ಮಾಡ್ಕೊಳ್ಬೇಡಿ. ನಿಮಗೆ ಈ ವಿಡಿಯೋ ನೋಡಬೇಕು ಇಂಪಾರ್ಟೆಂಟ್ ಅಂತ ಅನಿಸಿದರೆ ಅಥವಾ ಈ ಥರ ಮಾಹಿತಿ ನಿಮ್ಮ ಮನಸ್ಸಲ್ಲಿ ಕೆಲವು ತಿಂಗಳುಗಳಿಂದ ವರ್ಷಗಳಿಂದ ರನ್ ಆಗ್ತಾ ಇದ್ದರೆ ಆಲ್ರೆಡಿ ನೀವು ಮೆಚ್ಯೂರ್ ಆಗ್ತಾ ಇದ್ದೀರಾ, ಆಲ್ರೆಡಿ ನಿಮ್ಗೆ ಗೊತ್ತಾಗ್ತಾ ಇದೆ ನನ್ನಲ್ಲಿ ಅದೊಂದು ಭಾಗ ಇದೆ, ನಾನು ಅದನ್ನು ಗೆಲ್ಲಬೇಕು ಅಂತ ಅರಿವು ಬಂದ ತಕ್ಷಣ ನೀವು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಂಬಿಟ್ರಿ. ಅದನ್ನು ಅಜ್ಞಾನವಾಗಿ ರಾಕ್ಷಸ ಪ್ರವೃತ್ತಿಯಾಗಿ ಮಾಡದೆ ನೀವು ಪರಿವರ್ತನೆ ಆಗಬೇಕಾಗಿರೋ ಅಂಶವನ್ನಾಗಿ ನೋಡ್ತಾ ಇರೋದೇ ದೊಡ್ಡದೊಂದು ಉನ್ನತ ಸ್ಥಿತಿ ಅಂತ ನನಗನ್ಸುತ್ತೆ. ಎನಿವೆ, ಸೊ ಈ ಅಂಶವನ್ನು ಗೆಲ್ಲಿಸಬೇಕು ಅಂತಾದರೆ
ನಾವು ಹಲವಾರು ಪದ್ಧತಿಗಳನ್ನು ಅಳವಡಿಸ್ಕೊಳ್ಬೋದು. ನಾನು ಇವತ್ತೊಂದು ಸಿಂಪಲ್ ಆಗಿರೋ ವಿಚಾರವನ್ನು ಹೇಳ್ಕೊಡ್ತೀನಿ. ನೀವು ಒಂದು 5 ಸ್ಟೆಪ್ ಮಾಡಬೇಕು. ಒಂದು ಪ್ರಶಾಂತವಾದ ವಾತಾವರಣದಲ್ಲೋ ಅಥವಾ ಮನೆಯಲ್ಲೋ ರಿಲ್ಯಾಕ್ಸ್ಡ್ ಆಗಿ ಕೂತ್ಕೊಳ್ಳಿ. ನಿಧಾನವಾಗಿ ಕಣ್ಣು ಮುಚ್ಕೊಂಡು ರಿಲ್ಯಾಕ್ಸ್ಡ್ ಆಗಿ ಕೂತ್ಕೊಂಡು ನಿಧಾನಗತಿಯಲ್ಲಿ ಆರಾಮಾಗಿ ಮೊದಲು ನಿಮ್ಮ ಗಮನವನ್ನು ನಿಮ್ಮ ದೇಹದ ಮೇಲೆ ತಗೊಂಡು ಬನ್ನಿ. ನಿಮ್ಮ ಗಮನವನ್ನು ದೇಹದ ಮೇಲೆ ತಂದು ಒಳಗಡೆ ನಡೀತಾರೋ ಯಾವುದಾದ್ರು ಒಂದು ಕ್ರಿಯೆಯನ್ನು ಗಮನಿಸಿ. ಒಳಗಡೆ ಇಂಟರ್ನಲಿ ನಡೀತಾರೋ ಕ್ರಿಯೆಯನ್ನು ಗಮನಿಸಿ. ಯಾಕೆಂದರೆ ನಿಮ್ಗೆ ಡಿಸ್ಟರ್ಬ್ ಯಾವ ಲೆವೆಲಲ್ಲಿ ಆದ್ರೂ ರಿಯಾಕ್ಟ್ ಮಾಡೋದು ಯಾವುದು ದೇಹದ ಮೂಲಕನೇ ಅಲ್ವೇ ನಾವು. ಸೊ ಫಸ್ಟ್ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಬಾಡಿ. ನಾವು ದೇಹದಿಂದನೇ ಶುರು ಮಾಡೋಣ. ಸೊ ಅದು ಉಸಿರಾಟದ ಕ್ರಿಯೆ ಇರ್ಬೋದು, ಡೈಜೆಷನ್ ಕ್ರಿಯೆ ಇರ್ಬೋದು, ಯಾವುದಾದ್ರೂ ಒಂದು ಕ್ರಿಯೆ ಬಗ್ಗೆ ಅಥವಾ ಎಲ್ಲೋ ಇರುವೆ ಓಡಾಡ್ತಾ ಇದೆ ಅದು ಗಮನಕ್ಕೆ ಬರ್ತಾ ಇರೋದು. ಬಟ್ ಇಂಟರ್ನಲಿ ನೆನೆಸ್ಕೊಂಡ್ರೆ ಒಳ್ಳೆಯದು. ಈಸಿ ಯೂಶಲಿ ಏನು ಉಸಿರಾಟದ್ದು ಈಸಿ ಆಗುತ್ತೆ, ಎದೆ ಬಡ್ತದ್ದು ಗಮನಿಸ್ಬಹುದು, ಅದು ಈಸಿಯಾಗಿ ಗಮನಿಸ್ಬೋದು. ಅಲ್ಲೇನೋ ಮೂಮೆಂಟ್ ಆಗೋ ಥರ ಇರುತ್ತೆ ಹೊಟ್ಟೆಲಿ, ಅದನ್ನು ಗಮನಿಸಿ. ಒಂದು 2 ನಿಮಿಷ ಅದೇ ಫೀಲಲ್ಲಿರಿ. ಅದು ಆದಮೇಲೆ ಅಲ್ಲೊಂದು ವ್ಯಾಕ್ಯೂಮ್, ಒಂದು ಎಂಟಿನೆಸ್, ಒಂದು ಸ್ಪೇಸ್ ಇದೆ ಅಲ್ವಾ, ಅಲ್ಲೊಂದು ವಿಶಾಲತೆ ಇದೆ, ಅಣುವಣುವಲ್ಲೂ ಸ್ಪೇಸ್ ಇದೆ, ಒಂದು ವ್ಯಾಕ್ಯೂಮ್ ಇದೆ. ಆ ಎನರ್ಜಿಯನ್ನು ಆ ಸ್ಪೇಸನ್ನು ಕಾನ್ಷಿಯಸ್ ಆಗಿ ಗಮನಿಸೋಕ್ಕೆ ಶುರು ಮಾಡಿ. ಒಂದೊಂದು ಅಣುವಲ್ಲೂ ಅರಿವಿದೆ, ಉಪಪ್ರಜ್ಞೆ ಇದೆ, ಚೈತನ್ಯ ಇದೆ, ಅದನ್ನು ಗಮನಿಸಿ. ಆ ಅರಿವು ನಿಧಾನವಾಗಿ ಹೇಗೆ ನೀವು ಗಮನಿಸ್ತಾ ಇರುವಂಥ ಕ್ರಿಯೆಯನ್ನು ಇನ್ನೂ ಸುಂದರವಾಗಿ ಗೊಳಿಸ್ತಾ ಇದೆ. ಉದಾಹರಣೆಗೆ ಉಸಿರಾಟ ಕೆಲವರು ವೇಗವಾಗಿ ಮಾಡ್ತೀವಿ, ಹೇಗೆಗೋ ಮಾಡ್ತೀವಿ, ಬಟ್ ಯಾವಾಗ ಗಮನಿಸೋಕೆ ಶುರು ಮಾಡ್ತೀವಿ ಆಟೋಮೆಟಿಕಾಗಿ ಒಂದು ಸ್ಲೋ ರಿದಮಲ್ಲಿ ಹೋಗುತ್ತೆ. ಎದೆ ಬಡ್ತಾನೂ ಅಷ್ಟೇ, ಯಾವಾಗ ಗಮನಿಸೋಕೆ ಶುರು ಮಾಡ್ತೀವಿ ಒಂಥರ ಏನೋ ಅದರಲ್ಲೇ ಒಂದು ಮ್ಯೂಸಿಕ್ ಫೀಲ್ ಆಗೋಕ್ಕೆ ಶುರು ಆಗುತ್ತೆ. ಆ ಥರ ದೆಲ್ ಬಿ ಸಮ್ ಬ್ಯೂಟಿ ಔಟ್ ಆಫ್ ಇಟ್. ಕ್ರಮೇಣವಾಗಿ ಒಂದು 2 ನಿಮಿಷ ಆದಮೇಲೆ ಆ ಒಂದು ಅರಿವು, ಆ ಗಮನ ಬೆಳಕಿನ ರೀತಿ ವಿಸ್ತಾರ ಆಗ್ತಾ ಆಗ್ತಾ ನಿಮ್ಮ ಚರ್ಮದವರೆಗೂ ಬಂದಿದೆ ಅಂತ ಅಂದ್ಕೊಳ್ಳಿ. ಈ ಚರ್ಮದ ಲೆವೆಲಲ್ಲಿ ಸುಮಾರು ಹೊತ್ತು ನೀವು ಟೈಮ್ ಸ್ಪೆಂಡ್ ಮಾಡಬೇಕು. ಮೂರನೇ ಹಂತದಲ್ಲಿ ಸ್ಕಿನ್, ಹೇಗೆ ನಿಮ್ಮ ಆಂತರಿಕ ಮತ್ತು ಬಾಹ್ಯ ಇರುವ ಎಕ್ಸ್ಪೀರಿಯೆನ್ಸಿನ ನಡುವೆ ಅದೊಂದು ಸೇತುವೆ ರೀತಿ ನಿಮ್ಮನ್ನು ಕಂಪ್ಲೀಟಾಗಿ ಒಂದು ಕಾಂಪ್ಯಾಕ್ಟ್ ಇದ್ರ ಥರ ನಿಮ್ಮನ್ನು ಹಿಡಿದಿಟ್ಕೊಂಡಿದೆ. ಆ ಒಂದು ಬ್ಯೂಟಿ ಅದನ್ನು ಗಮನಿಸಿ. ಆ ಚರ್ಮದ ಮೂಲಕ ಆ ಬೆಳಕು ಅಥವಾ ಅರಿವು ಹೊರಹೊಮ್ಮತಾ ಇರೋ ಹಾಗೆ, ಆ ಬೆಳಕು ಆಚೆ ಚಿಮ್ತಾ ಇರೋ ಹಾಗೆ ಗಮನಿಸಬೇಕು. ಕ್ರಮೇಣವಾಗಿ ಆ ಬೆಳಕು ನಿಮ್ಮ ಸುತ್ತ ಅವೇರ್ನೆಸ್ ಅಥವಾ ಅರಿವು ಅಥವಾ ಬೆಳಕಿನ ರೀತಿಯಲ್ಲಿ ನೀವೇನು ಗಮನಿಸ್ತಾ ಇದ್ದೀರಾ ಅದು ನಿಮ್ಮ ಸುತ್ತ ಇರೋ ವಾತಾವರಣಕ್ಕೆ ಸ್ಪ್ರೆಡ್ ಆಗ್ತಾ ಇದ್ದಾಗೆ ನೀವು ಯಾವ ರೂಮಲ್ಲಿ ಕೂತಿದ್ದೀರಾ ಅಥವಾ ಯಾವ ಜಾಗದಲ್ಲೋ, ಪಾರ್ಕಲ್ಲೋ, ಈ ಥರ ವಿಶಾಲವಾದ ಜಾಗದಲ್ಲೋ, ದೇವಸ್ಥಾನದಲ್ಲೋ ಎಲ್ಲಿದ್ದೀರಾ, ಆ ಸುತ್ತಮುತ್ತ ವಾತಾವರಣಕ್ಕೆಲ್ಲ ಅದು ಹರಡ್ತಾ ಸುಮಾರಡಿ ನಿಮ್ಮ ಗಮನ ವಿಸ್ತಾರ ಆಗಿದೆ. ಸೊ ನಿಮ್ಮ ಗಮನ ಹೊರಗಡೆ ವಿಸ್ತಾರ ಆದಾಗ ಸುತ್ತಮುತ್ತ ಇರೋ ಗಿಡ ಮರ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಇಲ್ಲೇ ಮಾಡ್ತಾ ಇದ್ರೆ ಗಿಡ ಮರ, ಹಿಂದೆ ಇರೋ ಆ ಸುಂದರವಾದ ಬೆಟ್ಟ ಗುಡ್ಡ ಎಲ್ಲ ಗಮನಿಸೋಕೆ ಶುರು ಆಗುತ್ತೆ ಮನಸ್ಸು. ಆ ಒಂದು ಪ್ರಶಾಂತತೆಯಲ್ಲೇ ಇರೋದು. ಸೊ ಒಂದೊಂದು ಹಂತದಲ್ಲೂ ನೀವು 2 ನಿಮಿಷ 3 ನಿಮಿಷ ಸ್ಪೆಂಡ್ ಮಾಡಿದ್ರೆ ಒಂದು 10 ಮಿನಿಟ್ಸ್, 12 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಈ ಮೆಡಿಟೇಷನ್ನ ಸುಂದರವಾಗಿ ನೀವು ಎಕ್ಸ್ಪೀರಿಯನ್ಸ್ ಮಾಡಬಹುದು. ಸೊ ಈ ಸುಂದರವಾದ ಮನಸ್ಥಿತಿಯಲ್ಲಿ ಕೆಲವು ಕ್ಷಣಗಳ ಕಾಲ ಕಳೆದಾಗ ಪ್ರಮುಖವಾಗಿ ನಾವಿಲ್ಲಿ ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇದ್ದೀವಿ, ಅವೇರ್ನೆಸ್, ಅರಿವು, ಅಟೆನ್ಷನ್ ಬರ್ತಾ ಇದೆ. ಮೈಕ್ರೋ ಲೆವೆಲ್ ಒಳಗಡೆ ಅಣುವಲ್ಲಿರೋ ಜಾಗದಿಂದ ಹಿಡಿದು ಮ್ಯಾಕ್ರೋ ಲೆವೆಲ್ ಬಾಹ್ಯವಾಗಿರುವ ಆ ವಿಶಾಲತೆ, ಆಕಾಶ, ಬೆಟ್ಟ, ಇಷ್ಟು ವಿಶಾಲವಾದ ನೆಲ, ಭೂಮಿ ಎಲ್ಲದ್ರ ಕಡೆ ಗಮನ ಬರ್ತಾ ಅಟೆನ್ಷನ್ ನಿಮ್ಮದು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಸೊ ಈ 3ರ ಜಗಳದಲ್ಲಿ, ಪರ್ಟಿಕ್ಯುಲರ್ಲಿ 2ರ ಸೆಣಸಾಟದಲ್ಲಿ ಗೆಲ್ಲಕ್ಕೆ ನಮಗೆ ಬೇಕಾಗಿರೋ ಕೀಲಿಗೈ ಅರಿವು, ಅಟೆನ್ಷನ್. ಇನ್ನೊಂಚೂರು ಅಟೆಂಟಿವ್ ಆಗಿದ್ದಿದ್ರೆ ನಾನು ಎಸ್ಕೇಪ್ ಆಗಿಬಿಡ್ತಿದ್ದೆ, ನಾನು ಇಲ್ಲಿಂದ ಹೋಗ್ಬಿಡ್ತಾ ಇದ್ದೆ, ನಮ್ಮ ಅಮ್ಮಂಗೆ ಆ ಥರ ಬೈಯಕ್ಕೆ ಹೋಗ್ತಾನೆ ಇರಲಿಲ್ಲ, ನಮ್ಮ ತಂದೆಗೆ ಹೊಡಿಯಕ್ಕೆ ಹೋಗ್ತಾನೆ ಇರಲಿಲ್ಲ. ಸೊ ಆ ಅಟೆನ್ಷನ್ ಸಿಗೋಕ್ಕೆ ಒದ್ದಾಡ್ತೀವಿ ನಾವು. ಇದೊಂದು ಎಕ್ಸಾಂಪಲ್ ಅಷ್ಟೇ, ನಿಮ್ಗೆ ಗೊತ್ತಿರುತ್ತೆ ನೀವು ಯಾವ್ಯಾವ ಥರ ಎಲ್ಲ ಅಟೆನ್ಷನ್ ಸರಿಯಾಗಿ ಸಿಗ್ತಾ ಇಲ್ಲ, ನಾನು ಅಲ್ಲಿ ಇರೋಕ್ಕಾಗ್ತಿಲ್ಲ ಅನ್ನೋದರಿಂದ ಎಷ್ಟೊಂದು ನಾವು ತಪ್ಪು ಮಾಡಿರ್ತೀವಿ ಲೈಫಲ್ಲಿ. ಅಟೆನ್ಷನ್ ನಮಗೆ ಈ ಥರದೊಂದು ಕ್ರಿಯೆ, ಒಂದು ಟ್ರೈನಿಂಗ್ ಮಾಡ್ತಾ ಮಾಡ್ತಾ ದಿನೇ ದಿನೇ ಜಾಸ್ತಿ ಆಗ್ತಾ ಇದ್ದ ಹಾಗೆ, ಆ ಒಂದು ಇನ್ನೇನು ಯಾವಾರು ಬಿಡ್ತಾ ಇದ್ದೀವಿ ಅಂದಾಗ ಠಕ್ ಅಂತ ನಮಗೊಂದು ಅವೇರ್ನೆಸ್ ಓಪನ್ ಆಗುತ್ತೆ. ಲಾಸ್ಟ್ ಬಟ್ 1 ಸ್ಟೇಜಲ್ಲಿ ಗೊತ್ತಾಗ್ತಿರುತ್ತೆ ಬಟ್ ತಪ್ಪು ಮಾಡಿಬಿಡ್ತೀವಿ. ಬಟ್ ಈ ಹಂತದಲ್ಲಿ ಧ್ಯಾನ ಮಾಡ್ತಾ 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 ನಾವು ಅಲ್ಟಿಮೇಟ್ಲಿ ಗೆಲ್ತೀವಿ. ಬೇಡ ಇವಾಗ ಸದ್ಯಕ್ಕೆ ಸುಮ್ಮನಿರೋಣ, ಒಂದು 2 ದಿನ ಬಿಟ್ಕೊಂಡು ಮಾತಾಡೋಣ, ಸಮಾಧಾನವಾಗಿ ಮಾತಾಡೋಣ, ಯಾವತ್ತಾದರೂ ಒಂದು ಒಳ್ಳೆ ಮೂಡಲ್ಲಿ ಇದ್ದಾಗ ಇದು ಮಾಡೋಣ ಅಂತ ನಾವು ಆ ಸಂದರ್ಭವನ್ನು ಗೆಲ್ತೀವಿ. ಈ ಒಂದು ಪ್ರಯತ್ನವನ್ನು ನೀವೆಲ್ಲರೂ ಮಾಡಬೇಕು. ಬಿಕಾಸ್ ನಂಗೆ ಗೊತ್ತಿದೆ ಮನೆ ಮನೆಯಲ್ಲೂ ಮನಸ್ಸು ಮನಸ್ಸಲ್ಲೂ ಈ ಸಂಘರ್ಷ ನಡೆಯುತ್ತೆ, ಎಲ್ಲರ ಜೀವನದಲ್ಲೂ ಇನ್ಕ್ಲೂಡಿಂಗ್ ಮೀ ಎಷ್ಟೋ ಸರಿ ನಡೆದಿರುತ್ತೆ ಇದು. ಸೊ ಅದನ್ನು ಗೆಲ್ಲೋದು ಹೇಗಪ್ಪ, ನಂಗೆ ಆಗ್ತಾನೇ ಇಲ್ವಲ್ಲಪ್ಪ, ನಾನು ಇಷ್ಟೆಲ್ಲ ಮಾಡ್ತೀನಿ, ಅಭಿಷೇಕ ಮಾಡಿಸ್ತೀನಿ, ಪೂಜೆ ಮಾಡ್ತೀನಿ, ಮಂತ್ರ ಓದ್ತೀನಿ, ನಾನು ಎಷ್ಟು ಒಳ್ಳೆಯವಳು ಒಳ್ಳೆಯವನು ಆದರೂ ನನ್ನ ಕೈಲಿ ಆಗ್ತಿಲ್ವಲ್ಲ ಅಂತ ಒದ್ದಾಡ್ತೀವಿ. ಗಮನ ಅನ್ನೋ ಕೀಲಿಗೈ ನಿಮ್ಮಲ್ಲಿದ್ದರೆ ಇದು ಸಾಧ್ಯ ಆಗುತ್ತೆ. ಈ ಥರ ಸುಮಾರು ಧ್ಯಾನಗಳಿದೆ, ಒಂದೊಂದಾಗಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಹೋಗೋಣ. ರೈಟ್, ಥ್ಯಾಂಕ್ ಯು ಸೋ ಮಚ್. ಈ ಮಾಹಿತಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಥರದೊಂದು ಧ್ಯಾನವನ್ನು ಮಾಡ್ತಾ ಮಾಡ್ತಾ ನೀವು ಸ್ವಯಂ ನಿಯಂತ್ರಣವನ್ನು ಮಾಡೋದ್ರ ಮೂಲಕ
ನೀವು ಇಡೀ ವಿಶ್ವಕ್ಕೆ ಒಳ್ಳೇದು ಮಾಡ್ತಿದ್ದೀರಾ ಒಂಥರ. ಯಾಕಂದರೆ ಮನಸ್ಸು ಪ್ಯೂರ್ ಆಗ್ತಾ ಹೋದರೆ, ಮನೆ ಮನೆಯಲ್ಲೂ ಶಾಂತತೆ ಹೆಚ್ಚಾಗ್ತಾ ಹೋದರೆ, ನಾವು ಇಡೀ ಒಂದು ಭೂಮಿಯನ್ನೇ ಒಂದು ಸುಂದರವಾದ ಜಾಗವನ್ನು ಮಾಡೋಕ್ಕೆ ನಮ್ಮದೊಂದು ಎಲ್ಲೋ ಒಂದು ಕಡೆ ಸಾಸಿವೆ ಕಾಳು ಕರೆತದ್ದು ಒಂದು ಕಾಂಟ್ರಿಬ್ಯೂಷನ್ ಇದ್ದಂಗೆ ಆಗುತ್ತಲ್ವಾ. ಐ ಹೋಪ್ ನೀವು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತೀರಾ ಅಂತ. ಮುಂದಿನ ವಾರ ಇನ್ನೊಂದು ಔಷಧರಹಿತ ಚಿಕಿತ್ಸೆಯ ಸಲಹೆ ಜೊತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ನೀವು ದಯವಿಟ್ಟು ಸಮಯ ಕೊಡಿ, ಮೈಂಡನ್ನು ಟ್ರೈನ್ ಮಾಡದೆ, ಗಮನ ವಹಿಸದೆ, ಇದನ್ನು ಗೆಲ್ಲಬೇಕು ಅನ್ನೋ ಪ್ರಯತ್ನ ಮಾಡದೆ ಯಾವುದೇ ನ್ಯೂನ್ಯತೆಯನ್ನು ಗೆಲ್ಲೋಕ್ಕಾಗಲ್ಲ. ಎಷ್ಟೋ ವರ್ಷಗಳಾದಮೇಲೆ ಅಯ್ಯೋ ಹಾಗೆ ಮಾಡಬೇಕಾಗಿತ್ತು, ಹೀಗೆ ಮಾಡಬೇಕಾಗಿತ್ತು ಅಂತ ಮತ್ತೆ ಬೇರೆಯವ್ರ ಮೇಲಿರೋ ಬೇಜಾರು ನಿಮ್ಮಲ್ಲಿ ಕನ್ವರ್ಟ್ ಆಗೋಕ್ಕಿಂತ ಮುಂಚೆ ನೀವು ನಿಮ್ಮನ್ನು ನೀವು ಗೆಲ್ಲಿಸಿ. ಪ್ಲೀಸ್ ವಿನ್ ಅಗೇನ್ಸ್ಟ್ ಯುವರ್ ಲೋವರ್ ಸೆಲ್ಫ್. ನಿಮ್ಮ ಒಂದು ತುಚ್ಛವಾದ ಪರ್ಸನಾಲಿಟಿಯ ವಿರುದ್ಧ ಅಥವಾ ವೀಕ್ನೆಸ್ ವಿರುದ್ಧ ನೀವು ವಿಜಯವನ್ನು ಸಾಧಿಸಲಿ ಅಂತ ಹೇಳ್ತಾ, ಮತ್ತೆ ಎಲ್ಲರಿಗೂ ಒಂದು ಶುಭ ಸಂಜೆ. ಆದಷ್ಟು ಧ್ಯಾನದ ಬಗ್ಗೆ ಹೆಚ್ಚು ಬೇರೆಯವ್ರ ಹತ್ರ ಹಂಚ್ಕೊಳ್ಳಿ. ಈ ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರ ಹತ್ರ ಅನ್ಯರ ಹತ್ರನೂ ಹಂಚ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ. ನಮಸ್ಕಾರ.